ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ವರುಣಾ ಕ್ಷೇತ್ರದಲ್ಲಿ 365 ಕೋಟಿ ರೂಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೇ ತಿಂಗಳ 22ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದು, ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡುತ್ತಾ, ವರುಣಾ ಕ್ಷೇತ್ರದಲ್ಲಿ ಬೃಹತ್ ಮೊತ್ತದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದು, ಈ ಹಿನ್ನೆಲೆಯಲ್ಲಿ ಇಲ್ಲಿನ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ ಎಂದರಲ್ಲದೆ, ಇದುವರೆಗೂ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಇನ್ನೂ ಮಾಡಬೇಕಾಗಿರುವ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದ್ದು, ಈ ನಿಟ್ಟಿನಲ್ಲಿ 350 ಕೋಟಿ ರೂಗಳಿಗೂ ಹೆಚ್ಚು ಅನುದಾನದ ಅಡಿಯಲ್ಲಿ ಈ ತಿಂಗಳ 22ರಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ಷೇತ್ರ ವ್ಯಾಪ್ತಿಯ ತಾಯೂರು ಗೇಟ್ ಬಳಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರು ಮಾತನಾಡಿ, ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸ್ವತಃ ಮುಖ್ಯಮಂತ್ರಿಗಳೇ ಚಾಲನೆ ನೀಡುತ್ತಿರುವುದು ಕ್ಷೇತ್ರದ ಜನತೆಗೆ ಸಂತಸ ತಂದಿದೆ. ಈ ಕಾಮಗಾರಿಗಳ ನಂತರ ರಾಜ್ಯದಲ್ಲೇ ವರುಣಾ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿ ಬದಲಾಗಲಿದೆ ಎಂದು ತಿಳಿಸಿದರು. ವೇದಿಕೆ ದೊಡ್ಡ ಮಾಡಿ ಎಲ್ಲ ವರ್ಣ ಕ್ಷೇತ್ರದ ನಾಯಕರುಗಳು ಒಂದು ಜಾಗ ನೋಡಿ ಹೇಳ್ಬೋದು. ಬಹಳಷ್ಟು ಅನುದಾನ ಈ ಸರ್ಕಾರ ನಮ್ಮ ಸರ್ಕಾರ ಕೊಟ್ಟಿದೆ. ಸೊ ಅದು ಉದ್ಘಾಟನೆ ಮತ್ತೆ ಅಗ್ನಿ ಪೂಜೆ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ಕೊಡ್ಬೇಕಾಗಿದೆ. ಸೊ ಆ ಸಮಯದಲ್ಲಿ ಮುಖ್ಯಮಂತ್ರಿಗಳೇ ಬರ್ತಾರೆ ಕಾರ್ಯಕ್ರಮಕ್ಕೆ. ಸೊ ಹಾಗಾಗಿ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಬೇಕು, ಚೆನ್ನಾಗಾಗಬೇಕು, ಯಶಸ್ವಿಯಾಗಿ ಆಗಬೇಕು. ಸೊ ಅದಕ್ಕೋಸ್ಕರ ಆ ಕಾರ್ಯಕ್ರಮ ಹೇಗೆ ನಡೆಸಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಸಲಹೆ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಸಭೆಯನ್ನು ಕರೆದಿರೋದು. ಬರೀ ಫೋನ್ ಮೆಸೇಜ್ ಮಾಡಿ ಭಾಳಷ್ಟು ಜನ ಕಾರ್ಯಕರ್ತರು ಬಂದಿದ್ರಿ. ನಮ್ಮ ವರ್ಣಾ ಕ್ಷೇತ್ರದ ಕಾರ್ಯಕರ್ತರು ಯಾವಾಗಲೂ ಕೂಡ ತಂದೆಯವ್ರ ಕಾರ್ಯಕ್ರಮ ಅಂತಿದ್ರೆ ಅದನ್ನ ಯಶಸ್ವಿಗೊಳ್ತಾರೆ, ಅದಕ್ಕೆ ಮೀಟಿಂಗ್ ಮಾಡೋದು ಬೇಕಾಗಿಲ್ಲ. ಆದರೂ ಕೂಡ ಅಧಿಕೃತವಾಗಿ ಒಂದು ಮೀಟಿಂಗ್ ಮಾಡಬೇಕು ಅಂತೇಳಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಆಸ್ತಿ ಹೇಳಿ ಬಹಳಷ್ಟು ಜನ ಬಹಳಷ್ಟು ಕುಟಿಲ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ನೇರವಾಗಿ ಈ ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತೇಳಿ ಇಲ್ಲೇ ಒಂದು ಸುಳ್ಳು ಆರೋಪನ ಮುಖ್ಯಮಂತ್ರಿ ಮಾಡಿ, ಅದು ಇಶ್ಯೂನೇ ಅಲ್ಲ, ಸಣ್ಣ ವಿಷಯ. ಸಣ್ಣ ವಿಷಯ, ಯಾವುದೇ ತಪ್ಪು ಕೂಡ ಆಗಿಲ್ಲ, ಯಾವುದೇ ಕಾರಣ ಕೆಲಸಗಳು ಆಗಿಲ್ಲ. ಆದರೂ ಕೂಡ ಅದು ನಾನು ದೊಡ್ಡದಾಗಿ ಏನು ಹಗರಣ ಆಗಿದೆ ಅಂತೇಳಿ ಬಿಂಬಿಸಿ ಮುಖ್ಯಮಂತ್ರಿಗಳ ಮೇಲೆ ಅವರಿಗೆ ಆರೋಪ ಹೊರಿಸಿ ಅವರಿಗೆ ಮೀಟ್ಗೆ ಧಕ್ಕೆ ಬರಬೇಕು ಅಂತೇಳಿ ಅಚ್ಚರಿಸಬೇಕು ಕೂಡ ಪ್ರಯತ್ನ ಮಾಡ್ತೇನೆ. ದೊಡ್ಡ ದೊಡ್ಡ ಬರೀ ಗವರ್ನರ್ ಸ್ಯಾಂಕ್ಷನ್ ಗವರ್ನರ್ಗೂ ಕೂಡ ಇರುತ್ತೆ ಒತ್ತಡ ಹಾಕಿ ಸ್ಯಾಂಕ್ಷನ್ ಕೊಟ್ಟಿರೋದಂತ ಕೋರ್ಟ್ ಅಲ್ಲಿ ಕೂಡ ಅವ್ರ ಪರವಾಗಿ ತೀರ್ಪು ಬರೋಂಗೆ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ದೊಡ್ಡ ಕಷ್ಟ ನಡೀತಿದೆ. ಆದರೂ ಕೂಡ ನಮ್ಮ ಕರ್ನಾಟಕ ಅದು ಮುಖ್ಯವಾಗಿ ನಮ್ಮ ವರ್ಣಾ ಕ್ಷೇತ್ರ ಯಾವತ್ತೂ ಕೂಡ ನಮ್ಮ ಪರವಾಗಿದ್ದೀರಿ, ತಮಗೆ ಹಿಂದೆ ಇರ್ತೀವಿ. ಇರೋ ದೊಡ್ಡ ರಾಜಕೀಯ ಶಕ್ತಿ ನಿಂತಿರುವಂಥದ್ದು. ಸೊ ಹಾಗಾಗಿ ನಮ್ಮ ಎಲ್ಲ ವರ್ಣಾ ಕ್ಷೇತ್ರಗಳಿಗೆ ನಾನು ಅದನ್ನು ಕೃತಜ್ಞತೆ ಸೊ ಕಾರ್ಯಕ್ರಮಕ್ಕೂ ಯಶಸ್ವಿ ಆಗೇ ಆಗುತ್ತೆ. ಎಲ್ಲರೂ ಕೂಡ ತಂದೆಯವ್ರ ಕಾರ್ಯಕ್ರಮ ಆದರೂ ಕೂಡ ಕಾರ್ಯಕ್ರಮ ಏನ್ ಮಾಡಬೇಕು, ಚೆನ್ನಾಗಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಸಲಹೆಗಳಿದ್ರೆ ದಯವಿಟ್ಟು ಅದಕ್ಕೆ ಹೇಳ್ಬೇಕು ಅಂತ ಹೇಳಿ ನಾನು ಕೇಳ್ತೇನೆ. 22ನೇ ತಾರೀಕು ಈ ತಿಂಗಳು ಈ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವರುಣಾ ವಿಧಾನಸಭಾ ಕ್ಷೇತ್ರದ ಸುಮಾರು 18 ಇಲಾಖೆ, ನೀರಾವರಿ, ಸಮಾಜ ಕಲ್ಯಾಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮತ್ತು ಅರಣ್ಯ ಇಲಾಖೆ, ಸಣ್ಣ ನೀರಾವರಿ, ಕಂದಾಯ ಇಲಾಖೆ, ಈ ಥರದ ಹಲವಾರು ಇಲಾಖೆಗಳ ಜಂಟಿಯಾಗಿ ಒಂದು ಬೃಹತ್ ಐತಿಹಾಸಿಕವಾದಂಥ ಒಂದು ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಇದೆ. ಸುಮಾರು 365 ಕೋಟಿ ವೆಚ್ಚದ್ದು ಅಂದಾಜು ಇದರ ಗುದ್ದಲಿ ಪೂಜೆ ಇದೆ. ಅವತ್ತು ರಾಜ್ಯದ ಸಂಬಂಧಪಟ್ಟಂಥ ಸಚಿವರುಗಳು, ಇಲಾಖಾ ಸಚಿವರುಗಳು, ನೀರಾವರಿ, ಸಮಾಜ ಕಲ್ಯಾಣ ಮತ್ತು ಇತರೆ ಪಶುಸಂಗೋಪನೆ ಎಲ್ಲ ಸಚಿವರುಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು
ಮಾದೇವಪ್ಪನವ್ರು ಸೇರಿದಂಗೆ ಅವತ್ತು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಜನ ಸೇರಿಸಬೇಕು ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ಮತ್ತು ಮಾನ್ಯ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಇವತ್ತೊಂದು ಸಭೆ ಮಾಡಿದ್ವಿ. ಪೂರ್ವಭಾವಿ ಸಭೆ, ಪೂರ್ವಭಾವಿ ಸಭೆ ಇದೆ. ಕಾರ್ಯಕರ್ತರು ಕರೆದಿದ್ವಿ, ಅದರಲ್ಲಿ ಬಹಳಷ್ಟು ಜನ ಲೀಡರ್ಗಳು ಬಂದಿದ್ದರು. ನಾನು ನಾಳೆ ಇಲ್ಲ ನಾಡಿದ್ದು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಮಟ್ಟದ ಸಭೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ವಿಶೇಷವಾಗಿ ಸರ್ಕಾರಿ ಕಾರ್ಯಕ್ರಮಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಸಾರ್ವಜನಿಕರಿಲ್ದೇ ಸ್ವಲ್ಪ ಒಂದು ಅಪಸ್ವರ ಕೇಳ್ತಾ ಇದೆ, ಇದು ಕಡಿಮೆ ಆಗಬೇಕು ಅಂಥೇಳಿ. ಸರ್ಕಾರಿ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತಂದರೆ ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡಿರ್ತಾರೆ. ಸಾರ್ವಜನಿಕರ ಸಮ್ಮುಖದಲ್ಲೇ ಸರ್ಕಾರಿ ಕಾರ್ಯಕ್ರಮಗಳು ಆಗಬೇಕು. ಕೆಲವು ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮನ ಬೇರೆ ರೀತಿ ಬಿಂಬಿಸಕ್ಕೆ ಹೋಗ್ತಾಯಿದ್ರೆ ನಾನು ಅದನ್ನು ಹೇಟ್ ಮಾಡ್ತೀನಿ, ಅದು ಒಳ್ಳೇದಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಆಗಬೇಕು. ಆ ಕ್ಷೇತ್ರದಲ್ಲಿ ಸಹಭಾಗಿತ್ವದಲ್ಲಿ ಆಗಬೇಕು. ಸಾರ್ವಜನಿಕರ ಹೊರತುಪಡಿಸಿದ್ದ ಕಾರ್ಯಕ್ರಮಗಳು ಒಳ್ಳೇದಲ್ಲ. ಮತ್ತು ಸರ್ಕಾರನೇ ಸಾರ್ವಜನಿಕರದು, ಪಕ್ಷ ಇರೋದು ಒಂದು ಪಾರ್ಟಿ ರನ್ ಮಾಡೋದು ಕೂಡ ಸಾರ್ವಜನಿಕರಿಂದಲೇ. ಅದರಿಂದ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ವರ್ಣ, ನಂಜನಗೂಡು, ಹೆಚ್ಚಿಕೋಟೆ, ಟೀನರ್ಸಿಪುರ ಈ ಭಾಗದ ಎಲ್ಲ ಕಡೆಯಿಂದ ಜನ ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಪ್ರತ್ಯೇಕ ಸಭೆ ಮಾಡ್ತಿದ್ದೀನಿ, ಎಲ್ಲ ಪದಾಧಿಕಾರಿಗಳು ಬರಬೇಕು, ಎಲ್ಲ ಮುಖಂಡಗಳು ಬರಬೇಕು. ಒಂದು ಐತಿಹಾಸಿಕ ಕಾರ್ಯಕ್ರಮ ವರ್ಣಾ ಕ್ಷೇತ್ರದಲ್ಲಿ ಆಗಬೇಕು. ವಿಶೇಷವಾಗಿ ವರ್ಣಾ ಕ್ಷೇತ್ರದ ಜನ ಎರಡನೇ ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಕಳಿಸ್ಕೊಡೋದಕ್ಕೆ ಅವರ ಶ್ರಮ, ಅವರ ಸಹಕಾರ ಇದೆ. ಜಿಲ್ಲಾ ಕಾಂಗ್ರೆಸ್ನಿಂದ ವರ್ಣಾ ಕ್ಷೇತ್ರದ ಈ ಸಮಾರಂಭಕ್ಕೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಒಂದು ಮನೇಲಿ ಎರಡು ಜನ ರೀತಿ, ಆ ಕ್ಷೇತ್ರದಲ್ಲಿ 300,000 ಜನ ವೋಟರ್ಸ್ ಇದ್ದಾರೆ, ಒಂದು ಮನೆಗೆ ಎರಡು ಜನ ರೀತಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ. ಥ್ಯಾಂಕ್ ಯು.